ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಆರ್ ಆರ್ ಬಿ, ಎಸ್ ಎಸ್ ಸಿ, ಪಿ ಸಿ, ಪಿ ಎಸ್ ಐ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ ಸ್ಟ್ಯಾಟಿಕ್ ಜಿ ಕೆ ಟಾಪಿಕ್ ಮೇಲೆ ಒಂದಿಷ್ಟು ಕ್ವಶನ್ಸ್ನ ಮಾಡತ್ತೀನಿ. ಓಕೆ, ಸೊ ಇದರಲ್ಲಿ ಮೊದಲೇ ಕ್ವಶನ್ ಏನಿದೆ ನೋಡೋಣ. ಈಜಿಪ್ಟ್ನ ಅತಿ ದೊಡ್ಡ ಪಿರಮಿಡ್ ಯಾವುದು? ಆಪ್ಷನ್ ಎ ಇದೆ ಕಫ್ರಿ ಪಿರಮಿಡ್, ಆಪ್ಷನ್ ಬಿ ಮೆನ್ಕೌರ್ ಪಿರಮಿಡ್, ಆಪ್ಷನ್ ಸಿ ಕುಫು ಪಿರಮಿಡ್, ಆಪ್ಷನ್ ಡಿ ಡಿ ಜೆ ಡೆಫ್ರಿ ಪಿರಮಿಡ್. ಸೊ ಇದಕ್ಕೆ ಉತ್ತರ ಐತಿ ಆಪ್ಷನ್ ಸಿ ಕುಫು ಪಿರಮಿಡ್ ಅಂತ ಹೇಳ್ಯಾರ. ನಿಮ್ಗೆ ಈಜಿಪ್ಟ್ ಅಂದ ಕೂಡಲೇ ಪಿರಮಿಡ್ ಅಂತ ಹೇಳಿ ಸಡನ್ನಾಗಿ ನೆನಪು ಬರ್ತೈತಿ. ಸೊ ಪ್ರಪಂಚದ 8 ಅದ್ಭುತಗಳಲ್ಲಿ ಈಜಿಪ್ಟ್ನ ಪಿರಮಿಡ್ ಕೂಡ ಒಂದು, ಹೌದಲ್ಲ? ಸೊ ಪಿರಮಿಡ್ಗಳ ಕಟ್ಟಡಕ್ಕೇ ಅತಿ ಹೆಚ್ಚು ಹೆಸರುವಾಸಿಯಾಗಿರೋದು ಈಜಿಪ್ಟ್ ಅನ್ನೋದು. ಸೊ ಅಲ್ಲಿ ನಿಮಗೆ ಗಿಜಾ ದಿ ಗ್ರೇಟ್ ಪಿರಮಿಡ್ ಶ್ರೇಣಿ ಸಿಗ್ತದೆ. ಅಲ್ಲಿ ಗಿಜಾ ಗ್ರೇಟ್ ಅನ್ನೋದು ಒಂದು ಶ್ರೇಣಿ, ಆ ಶ್ರೇಣಿನಲ್ಲಿ 3 ಪಿರಮಿಡ್ಗಳಿವೆ. ಆ 3 ಪಿರಮಿಡ್ಗಳಲ್ಲಿ ಅತ್ಯಂತ ದೊಡ್ಡದು ಈ ಕುಫು ಪಿರಮಿಡ್. ಆ 3 ಪಿರಮಿಡ್ ಯಾವುದು ಉಳಿದಿದ್ದಂದರೆ ಕಫ್ರೆ ಒಂದು, ಮೆನ್ಕಾವ್ರೆ ಒಂದು, ಹಾಗೂ ಈ ಕುಫು ಪಿರಮಿಡ್. 3 ಪಿರಮಿಡ್ ಆ ಗಿಜಾ ಗ್ರೇಟ್ನಲ್ಲಿ ಇದೆ. ಸೊ ಈ ಕುಫು ಪಿರಮಿಡ್ 481 ಅಡಿ ಉದ್ದ ಇದೆ. ಆಮೇಲೆ ಈ ಕಫ್ರೆ ಪಿರಮಿಡ್ 471 ಅಡಿ ಉದ್ದ ಇದೆ. ಈ ಮೆನ್ಕಾರ್ ಪಿರಮಿಡ್ 213 ಅಡಿ ಎತ್ತರ ಇದೆ. ಯಾಕೆ ಈಜಿಪ್ಟ್ನಲ್ಲಿ ಪಿರಮಿಡ್ನ ನಿರ್ಮಿಸ್ತಾರೆ, ಏನಿರ್ಬೋದು ಅಂತ ಹೇಳಿ ನಿಮಗೆ ಕ್ವಶನ್ ಬರ್ಬೋದು. ಇಲ್ಲಿದೆ ನೋಡಿ, ಈ ಸಿಂಹ ನಾರಿ ಅಂತಾರೆ ಇದಕ್ಕೆ, ಇದು ಪಿರಮಿಡ್. ಅಲ್ಲಿ ಒಂದು ನಂಬಿಕೆ ಇದೆ, ಈಜಿಪ್ಟ್ನಲ್ಲಿ ಯಾರೇ ಸತ್ತರೂ ಸತ್ತ ನಂತರ ಮನುಷ್ಯಗೆ ಮತ್ತೊಂದು ಜೀವನ ಇದೆ ಅಂತ ಹೇಳಿ. ಆ ಒಂದು ಧಾರ್ಮಿಕ ನಂಬಿಕೆಗೋಸ್ಕರ ಅವರು ಈ ಪಿರಮಿಡ್ನ ನಿರ್ಮಾಣ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ, ವೈದ್ಯಕೀಯ ಕಾಲೇಜಿನಲ್ಲಿ ಪದವಿ ಪಡೆದ ವಿಶ್ವದ ಮೊದಲ ಮಹಿಳೆ ಯಾರು? ಹೂ ವಾಸ್ ದ ಫಸ್ಟ್ ವುಮೆನ್ ಇನ್ ದ ವರ್ಲ್ಡ್ ಟು ಗ್ರ್ಯಾಜುಯೇಟ್ ಫ್ರಮ್ ಮೆಡಿಕಲ್ ಕಾಲೇಜ್ ಅಂತ ಕೇಳರ್. ಆಪ್ಷನ್ ಎ ಐತಿ ರೆಬೆಕಾ ಲೀ ಕ್ಲಂಪ್ಲರ್, ಬಿ ಎಲಿಜತ್ ಬ್ಯಾಕ್ವೆಲ್, ಆಪ್ಷನ್ ಸಿ ಆನಂದಿಬಾಯಿ ಜೋಶಿ, ಆಪ್ಷನ್ ಡಿ ಕಿಯೋಕಾಮಿ. ಏನಿರ್ಬೋದ್ರಿ ಉತ್ತರ? ಆಪ್ಷನ್ ಬಿ ಎಲಿಜಬೆತ್ ಬ್ಯಾಕ್ವೆಲ್ ಅವರು ಮೊದಲ ಮಹಿಳೆ, ವೈದ್ಯಕೀಯ ಕಾಲೇಜಿನಲ್ಲಿ ಪದವಿ ಪಡೆದ ಮೊದಲ ಮಹಿಳೆ ಅಂತ ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ಡೀಟೇಲ್ ಅನ್ನು ನೋಡಿದರೆ ಅವರು ಮೂಲತಃ ಬ್ರಿಟಿಷ್ ವೈದ್ಯ, ಅವರು ಬ್ರಿಟಿಷ್ನ ವೈದ್ಯೆ. ಸೊ ಅವರು ವೈದ್ಯಕೀಯ ರಿಜಿಸ್ಟರ್ನಲ್ಲಿ ಮೊದಲ ಮಹಿಳೆ ಆಗಿದ್ದಾರೆ. ರೆಬೆಕಾ ಲೀ ಕ್ಲಂಪ್ಲರ್ ಯುನೈಟೆಡ್ ಸ್ಟೇಟ್ನ ಮೊದಲ ಆಫ್ರಿಕನ್ ಅಮೇರಿಕನ್ ಮಹಿಳಾ ವೈದ್ಯೆ. ಸೊ ನೆಕ್ಸ್ಟ್, ಹಾಗೆ ಇವರು ಹೋಲ್ ವರ್ಲ್ಡಲ್ಲಿ ಅಂತ ತೊಗೊಂಡ್ರೆ ಎಲಿಜಬೆತ್ ಅವರು ಇದ್ದಾರೆ. ಸೊ ಭಾರತದಲ್ಲಿ ಅಂತ ತೊಗೊಂಡ್ರೆ ಕದಂಬಿನಿ ಗಂಗೂಲಿ ಅವರು, ಕದಂಬಿನಿ ಗಂಗೂಲಿ ಭಾರತದ ಮೊದಲ ಮಹಿಳೆ. ಯಾವುದರಲ್ಲಿ ಅಂದರೆ ವೈದ್ಯಕೀಯ ಕಾಲೇಜಿನಲ್ಲಿ ಪದವಿ ಪಡೆದ ಭಾರತದ ಮೊದಲ ಮಹಿಳೆ ಕದಂಬಿನಿ ಗಂಗೂಲಿ ಅವರು. ಸೊ ಈ ಎಲಿಜಬೆತ್ ಬ್ಯಾಕ್ವೆಲ್ ಅವರು ಯಾಕೆ ಮೊದಲ ಮಹಿಳೆ ಅಂದರೆ ಮೆಡಿಕಲ್ನಲ್ಲಿ ಪದವಿ ಪಡೆದವರು ಅಂತ ಯಾಕೆ ಕನ್ಸಿಡರ್ ಆದ್ರೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ನೋಡಿದ್ರೆ, ಆಗಿನ ಕಾಲದಲ್ಲಿ ಏನಾಗಿತ್ತು, ಯು ಕೆನಲ್ಲಿ ಒಂದಷ್ಟು ಅಲ್ಲಿ ಲಿಂಗ ತಾರತಮ್ಯ ಇತ್ತು. ಆವಾಗ ಇನ್ನೂ ಎಲ್ಲರಿಗೂ ಸಿಮಿಲರ್ ಆಗಿ ಎಲ್ಲ ರೈಟ್ಸ್ ಇರಲಿಲ್ಲ, ಹುಡುಗರಿಗೆ ಹುಡುಗಿರಿ ಎಜುಕೇಷನಲ್ಲಿ ಅದರಲ್ಲೂ. ಸೊ ಆಗ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ವೈದ್ಯಕೀಯದಲ್ಲಿನೇ ಅತಿ ಹೆಚ್ಚು ಹುಡುಗರಿಗೆ ಮಾತ್ರ ಪ್ರಿಫರ್ ಇತ್ತು, ಹುಡುಗಿರಿಗೆ ಇರಲಿಲ್ಲ. ಸೊ ಆ ಟೈಮಲ್ಲಿ ಅದನ್ನೆಲ್ಲ ಎದುರಿಸಿ ಈ ಎಲಿಜಬೆತ್ ಅವರು ಅದರಲ್ಲಿ ಶಿಕ್ಷಣ ಪಡೆದರು. ನಂತರ ಏನು ಮಾಡಿದರು, ವೈದ್ಯಕೀಯದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಅದನ್ನು ಉತ್ತೇಜಿಸಿ ಅದರ ಪ್ರವರ್ತಕರು ಕೂಡ ಆಗಿದ್ದರು. ಅವ್ರನ್ನ ನೋಡ್ಬೇಕಂದ್ರೆ ಇಲ್ಲದಾರ ನೋಡಲಿ, ಇವರೇ ಎಲಿಜಬೆತ್ ಬ್ಯಾಕ್ವೆಲ್ ಅವರು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ, ರಾನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಪ್ರಾದೇಶಿಕ ವಿಮಾನಯಾನ ವಿಭಾಗ, ಆಪ್ಷನ್ ಬಿ ಸಂಶೋಧನೆ ಮತ್ತು ವಿಶ್ಲೇಷಣೆ ವಿಭಾಗ, ಆಪ್ಷನ್ ಸಿ ವಾರ್ಸಾದ ರಾಯಲ್ ಏಜೆನ್ಸಿ, ಆಪ್ಷನ್ ಡಿ ರೀಡ್ ಆಫ್ಟರ್ ರೈಟಿಂಗ್. ಅಂದರೆ ಆರ್ ಎ ಡಬ್ಲ್ಯೂ ಅಂತ ಐತಲ್ಲ, ರೀಡ್ ಆಫ್ಟರ್ ರೈಟಿಂಗ್ ಅಂತ ಆಪ್ಷನ್ ಕೊಟ್ಟಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಬರೆದ ನಂತರ ಓದಿ ಅಂತೇಳಿ ಹಂಗೆ ಕನ್ವರ್ಟ್ ಆಗಿದದು. ಓಕೆನಾ? ಸೊ ಉತ್ತರ ನಿಮಗೆ ಆಪ್ಷನ್ ಬಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಏನಿದೆ ಇದ್ರ ಬಗ್ಗೆ ಡೀಟೇಲ್ ಅಂತ ಹೇಳಿ ನೋಡಿದ್ರೆ, ಇದು ಒಂದು ಗುಪ್ತಚರ ವಿಭಾಗ. ಯಾವ ಥರ ಈ ಸಿ ಸಿ ಕ್ಯಾಮ್ರಾ ಅನ್ನೋದು ಹೆಂಗೆ ಗೊತ್ತಿಲ್ಲದೆ ಎಲ್ಲನೂ ಕ್ಯಾಪ್ಚರ್ ಮಾಡ್ತಿರ್ತದಲ್ಲ, ಸೊ ಹಾಗೆ ಇದ್ರ ಕೆಲಸ. ಇದು ಎಲ್ಲ ಭಯೋತ್ಪಾದನೆ ಯಾವುದೇ ರೀತಿ ತೊಂದರೆ ಬರ್ತಿದೆ ದೇಶಕ್ಕೆ, ಏನೇ ಒಂದು ಯಾರಾದರೂ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ
ಎಲ್ಲನೂ ಇದಕ್ಕೆ ಮುಂಚೆನೇ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಇಲ್ಲಿ ಅಲ್ಲಿರ್ತಾರಲ್ಲ ಅವರು ಹೆಡ್ಸ್ ಏನಿರ್ತಾರಲ್ಲ ಅವರಿಗೆ ಸಲಹೆ ನೀಡೋದು ಇದ್ರ ಕೆಲಸ ಆಗಿರ್ತದೆ. ಇರಾನ್ನ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಐತಿ. 1968 ಇದು ತನ್ನ ಕೆಲಸ ಅದನ್ನು ಸ್ಥಾಪನೆ ಮಾಡಿದರು. ಈ ಸದ್ಯಕ್ಕೆ ಅದರ ವಿಂಗ್ ಎಕ್ಸಿಕ್ಯೂಟಿವ್ ಸಮಂತ್ ಗುಡ್ಡ ಅವರು ಇದ್ದಾರೆ. ಓಕೆನಾ, ಅದರ ಲೋಗೋ ಈ ಥರ ಇದೆ ಇಲ್ಲಿ ನೋಡಿ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ, ಪಾಕಿಸ್ತಾನದ ಚಲನಚಿತ್ರೋದ್ಯಮವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಎ ಪಾಲಿವುಡ್, ಆಪ್ಷನ್ ಬಿ ಲಾಲಿವುಡ್, ಆಪ್ಷನ್ ಸಿ ಕಾಲಿವುಡ್, ಆಪ್ಷನ್ ಡಿ ಮಾಲಿವುಡ್. ಏನಂತ ಕರೀತಾರೆ ರೀ ಪಾಕಿಸ್ತಾನದ ಫಿಲಮ್ ಇಂಡಸ್ಟ್ರಿನ? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನ ಹಾಕ್ರಿ. ಹಾಗೆ ಇಂಡಿಯನ್ದು ಬಾಲಿವುಡ್ ಅಂತ ಕರೀತಾರೆ, ನಿಮ್ಗೆ ಬಾಲಿವುಡ್ ಅಂತ ಯಾಕೆ ಹೆಸರು ಬಂತು? ನಮ್ಮ ಕನ್ನಡ ಇಂಡಸ್ಟ್ರಿದು ಸ್ಯಾಂಡಲ್ವುಡ್ ಅಂತ ಕರೀತಾರೆ. ಸೊ ಹಾಗೆ ಪಾಕಿಸ್ತಾನದ ಚಲನಚಿತ್ರೋದ್ಯಮವನ್ನು ಯಾವ ಹೆಸರಿನಿಂದ ಕರೀತಾರೆ ಅಂತೇಳಿ ಕೇಳಿದ್ದಾರೆ ಇದರಲ್ಲಿ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಯಾರ, ಲಾಲಿವುಡ್. ಏನಕ್ಕೆ ಹೆಸರು ಬಂತು ಅಂತ ನೋಡಿದರೆ 1947 ಮತ್ತು 2007 ನಡುವೆ ಪಾಕಿಸ್ತಾನದ ಸಿನಿಮಾ ಇಂಡಸ್ಟ್ರಿ ಲಾಹೋರ್ನಲ್ಲಿ ನೆಲೆಗೊಂಡಿತ್ತು. ಲಾಹೋರ್ ಅದನ್ನು ಲಾಹೋರ್ ಮತ್ತು ಹಾಲಿವುಡ್ ಎರಡರ ಮಿಶ್ರಣ ಮಾಡಿ ಲಾಲಿವುಡ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡ್ರು. ಹಾಲಿವುಡ್ ಅನ್ನೋದು ನಿಮಗೆ ಗೊತ್ತಿರ್ಬೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಸಿನಿಮಾ ಇಂಡಸ್ಟ್ರಿ ಅದು. ಓಕೆನಾ, ಸೊ ಹಾಗೆ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ ಅಂತ ತಗೊಳ್ಳೋಕ್ಕೆ ರೀಸನ್ನು ಗಂಧದ ನಾಡು ಅಂತ ಕರಿತೀವಿ, ಹೌದಲ್ಲ? ಸೊ ಹಾಗೆ ಈ ಮತ್ತು ಬಾಲಿವುಡ್ಡು ಮುಂಬೈನಲ್ಲಿ ಸ್ಥಾಪನೆಗೊಂಡಿದ್ದು, ಅದಕ್ಕೆ ಬಾಲಿವುಡ್ ಯಾಕಂತಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ, ಬಾಲಿವುಡ್ ಮುಂಬೈನ ಹಳೆ ಹೆಸರು ಏನಿತ್ತು? ಬಾಂಬೆ ಅಂತಿತ್ತು, ಹೌದಾ? ಬಾಂಬೆ ಅಂತಿದ್ದಿರಿ ಅದಕ್ಕೆ ಮೊದಲು. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡು ಬಾಲಿವುಡ್ ಅಂತೇಳಿ ಮಾಡಿದರು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ, ಮಿಸ್ಟರ್ ಯೂನಿವರ್ಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ದೇಹದಾರ್ಢ್ಯ ಪಟು ಯಾರು ಅಂತ ಕೇಳರ್. ಆಪ್ಷನ್ ಎ ಇದೆ ಮನೋಹರ್ ಐಚ್, ಆಪ್ಷನ್ ಬಿ ಪ್ರೇಮ್ಚಂದ್, ಆಪ್ಷನ್ ಸಿ ಮನೋತೋಷ್ ರಾಯ್, ಆಪ್ಷನ್ ಡಿ ಮೊಲೋಯ್ ರಾಯ್. ಮಿಸ್ಟರ್ ಯೂನಿವರ್ಸ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಪಟು ಯಾರಿರ್ಬೋದು? ಮನೋತೋಷ್ ರಾಯ್ ಅಂತ ಹೇಳ್ಯಾರ. ಅವ್ರ ಫೋಟೋ ನೋಡ್ಬೇಕಂದ್ರೆ ಇಲ್ಲಿದ್ದಾರೆ. ಅವರು 1951 ಗ್ರೂಪ್ ಥರ್ಡ್ ಅಮೆಚೂರ್ ವಿಭಾಗದಲ್ಲಿ ಮಿಸ್ಟರ್ ಯೂನಿವರ್ಸ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ದೇಹದಾರ್ಢ್ಯರಾಗಿದ್ದಾರೆ. ಹಾಗೆ ಮನೋಹರ್ ಐಚ್ ಅವರು ಸೆಕೆಂಡ್ ಒನ್ ಇದ್ದಾರೆ. ಇವರು ಫಸ್ಟು, ಇವ್ರು ಸೆಕೆಂಡ್, ಮನೋತೋಷ್ ರಾಯ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, INS ವಿಕ್ರಮಾದಿತ್ಯ 1 ಅದು ಏನು ಅಂತ ಕೇಳಿದ್ದಾರೆ. ಅದೇನು ಪ್ಲೇನಾ ಅಥವಾ ಯುದ್ಧ ಟ್ಯಾಂಕಾ ಅಂತ ಕೇಳ್ಯಾರ. ಆಪ್ಷನ್ ಏನೇನು ಕೊಟ್ಟಾರ? ವಿಮಾನ, ವಾಹನ, ನೌಕೆ. ಆಪ್ಷನ್ ಬಿ ಮುಖ್ಯ ಯುದ್ಧ ಟ್ಯಾಂಕ್, ಆಪ್ಷನ್ ಸಿ ಜಲಾಂತರ್ಗಾಮಿ, ಆಪ್ಷನ್ ಡಿ ಜೆಟ್ ಯುದ್ಧ ವಿಮಾನ. ಏನಿರ್ಬೋದು INS ವಿಕ್ರಮಾದಿತ್ಯ? ಕೇಳಿರ್ತೀರಿ ನೀವು INS ಶಾರದ. INS ಅಂದ್ರೆ ಇಂಡಿಯನ್ ನೇವಿ ಶಿಪ್, ಇಂಡಿಯನ್ ನೇವಿ ಶಿಪ್. ಓಕೆ, ಸೊ ವಿಮಾನವಾಹಕ ನೌಕೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಇ ಇಲ್ಲಿದೆ ನೋಡಿ, INS ವಿಕ್ರಮಾದಿತ್ಯ. INS ವಿಕ್ರಮಾದಿತ್ಯವು ಕ್ಯೂ ವರ್ಗದ ವಿಮಾನವಾಹಕ ನೌಕೆ. ಇದು ಬಂದಿದ್ದು ನಮ್ಮ ಇಂಡಿಯನ್ ನೇವಿಗೆ ಸೇರ್ಪಡೆಗೊಂಡಿದ್ದು 2013 ಸೇರ್ಪಡೆಗೊಂಡಿದೆ. ಸೊ ಅಲ್ಲಿಂದ ತನ್ನ ಕಾರ್ಯನ ನಿರ್ವಹಿಸ್ತಾ ಬಂದಿದೆ. ಓಕೆ, ಸೊ ಇದನ್ನು ಸ್ಥಾಪನೆ ಮಾಡಿದ್ದು ಅದಕ್ಕೆ ಮೊದಲು ಬಾಕು ಅಂತ ಹೇಳಿ ಅದನ್ನು ನಿರ್ಮಿಸಿದ್ದು, ಅದಾದ ನಂತರ ಅದಕ್ಕೆ ವಿಕ್ರಮಾದಿತ್ಯ ಅಂತ ಹೇಳಿ ಹೆಸರು ಕೊಟ್ಟರು. ಸರಿನಾ, ಸೊ ನೆಕ್ಸ್ಟ್ ಕ್ವಶನ್, ಮಾರ್ಸ್ ಆರ್ಬಿಟರ್ ಮಿಷನ್ ಮೋಮ್ ಮಂಗಳಯಾನವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಎ 2012, ಆಪ್ಷನ್ ಬಿ 2013, ಆಪ್ಷನ್ ಸಿ 2014, ಆಪ್ಷನ್ ಡಿ 2015. ಇನ್ ವಿಚ್ ಇಯರ್ ವಾಸ್ ಮಾರ್ಸ್ ಆರ್ಬಿಟರ್ ಮಿಷನ್ ಮಂಗಳಯಾನ್ ಲಾಂಚ್ಡ್? ಅದು ಶಾರ್ಟ್ ಫಾರ್ಮ್ ಆಗಿ ಅದನ್ನು ಮೋಮ್ ಅಂತ ಕರೀತಾರೆ. ಉತ್ತರ 2013. ಅದೇ ಡೀಟೇಲ್ ಇಲ್ಲೈತಿ. ಇದು 24 ಸೆಪ್ಟೆಂಬರ್ 2014 ಮಂಗಳವನ್ನು ಸುತ್ತುತ್ತಿರುವ ಬಾಹ್ಯಾಕಾಶ ತನಿಖೆ ಆಗಿದೆ. ಇದನ್ನು 2014 ಲಾಂಚ್ ಮಾಡಿದರು, ಸಾರಿ 2013. ಅದು ಇಲ್ಲಿ ಏನಿದೆ ಅಂತಂದರೆ ಮೊದಲ ಭಾರತದ ಮೊದಲ ಅಂತರ್ಗ್ರಹ ಕಾರ್ಯಾಚರಣೆ ಆಗಿದೆ.
ಇದನ್ನು ಮಂಗಳ ಕಕ್ಷೆಯನ್ನು ಪ್ರವೇಶಿಸಿದ ಮೊದಲ ದೇಶ ಭಾರತ. ಇಲ್ಲಿ ಯಾಕೆ ಕನ್ಸಿಡರ್ ಮೊದಲ ದೇಶ ಭಾರತ ಅಂತಲೇ ಯಾಕೆ ಕನ್ಸಿಡರ್ ಆಯ್ತಂದರೆ, ಸುಮಾರು ದೇಶಗಳು ಉಡಾವಣೆ ಮಾಡಿದರೂ ಮಂಗಳ ಕಕ್ಷೆನ ಯಾವುದೂ ದಾಟಿರಲಿಲ್ಲ. ಅಲ್ಲಿ ಅಂತರ್ಗ್ರಹ ಏನು ಕಾರ್ಯನ ಯಾವುದೂ ಆರಂಭಿಸಿರಲಿಲ್ಲ. ಸೊ ನಮ್ಮ ಇಂಡಿಯಾದಿಂದ ಇದು ಮೋಮ್ ತನ್ನ ಕಾರ್ಯನ ಪ್ರಾರಂಭ ಮಾಡಿದೆ. ಸೊ ಮೊದಲ ದೇಶ ಅಂತೇಳಿ ಕನ್ಸಿಡರ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಬ್ರಿಕ್ ದೇಶಗಳು ಯಾವುದು? ಕ್ವಶನ್ನ ಸ್ವಲ್ಪ ನೀಟಾಗಿ ಓದಬೇಕು. ಇಲ್ಲಿ ಬ್ರಿಕ್ಸ್ ಕೇಳಿಲ್ಲ, ಬ್ರಿಕ್ ಓನ್ಲಿ ಬ್ರಿಕ್ ಅಂತ ಕೇಳಾರ. ಓಕೆ, ಈಗದು ಬ್ರಿಕ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಬ್ರಿಕ್ಸ್ ದೇಶಗಳು ಯಾವುವು? ಆಪ್ಷನ್ ಎ ಇದೆ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಕೆನಡಾ. ಆಪ್ಷನ್ ಬಿ ಬ್ರಿಟನ್, ರಷ್ಯಾ, ಭಾರತ ಮತ್ತು ಕೆನಡಾ. ಆಪ್ಷನ್ ಸಿ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ. ಆಪ್ಷನ್ ಡಿ ಇದೆ ಬ್ರಿಟನ್, ರಷ್ಯಾ, ಭಾರತ ಮತ್ತು ಚೀನಾ. ಗೊತ್ತಿದೆಯಾ? ಕ್ವಶನಲ್ಲಿ ಆನ್ಸರ್ ಇರ್ತದೆ, ಬಟ್ ಕನ್ಫ್ಯೂಸ್ ಆಗಬಾರ್ದು. ಬಿ ಅಂದರೆ ಬ್ರೆಜಿಲ್ ಬರ್ತದೆ, ಬ್ರಿಟನ್ ಬರ್ತದೆ ಅಂತ ಹೇಳಿ. ಓಕೆ, ಸೊ ರೈಟ್ ಆನ್ಸರ್ ಇಸ್ ಸಿ ಇದೆ ಬ್ರೆಜಿಲ್. ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ. ಏನಿದು ಬ್ರಿಕ್? ಈ ಬ್ರಿಕ್ ಅನ್ನೋದು 2006ರಲ್ಲಿ ಸ್ಥಾಪನೆ ಆಯಿತು. ಈ ದೇಶಗಳು, ಈ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ, ಇದನ್ನೇ ಬ್ರಿಕ್ ಅಂತೇಳಿ ಕರೀತಾರೆ. ಈ ದೇಶಗಳು ಒಂದು ಒಕ್ಕೂಟ ಸ್ಥಾಪನೆ ಆಗಿದ್ದು ಏನು ರೀಸನ್ಗೆ ಅಂದರೆ, ಎಕನಾಮಿಕಲಿ ಫಿಟ್ ಆಗಬೇಕು ಅನ್ನೋದು, ಆರ್ಥಿಕ ವ್ಯವಸ್ಥೆನ ಸುಧಾರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಒಕ್ಕೂಟ ಸ್ಥಾಪನೆ ಆಯಿತು. ಸೊ ಈಗ ಏನಾಗಿದೆ, 2014ರಲ್ಲಿ ತನ್ನ ಈ ಬ್ರಿಕ್ನ 6ನೇ ಸಮ್ಮೇಳನದಲ್ಲಿ ಅದು ಬ್ರಿಕ್ಸ್ ಆಯಿತು. ಮತ್ತೊಂದು ದೇಶ ಎಸ್ ಅಂದರೆ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಕೂಡ ಅದಕ್ಕೆ ಸೇರ್ಕೊಂತು. ಆವತ್ತಿನಿಂದ ಅದು ಬ್ರಿಕ್ಸ್ ಆಗಿ ಕನ್ಸಿಡರ್ ಆಗಿದೆ. ನಂತರ ಏನಾಯಿತು, ಈ ನಾವು ಬರೀ ಒಕ್ಕೂಟವನ್ನು ಮಾಡಿಕೊಂಡು ಅಲ್ಲಿ ಏನು ಹೆಚ್ಚಿನ ಆರ್ಥಿಕದ ಬಗ್ಗೆ ನಾವು ಏನು ಅಲ್ಲಿ ನಿರ್ಧಾರ ತಗೋತಿಲ್ಲ ಅಂತಂದಾಗ, ಅವ್ರು ಏನು ಮಾಡಿದರು, ಒಂದು ಸ್ವಲ್ಪ ಮುಂದೆ ಬರೆದು ಬ್ರಿಕ್ಸ್ನ ಅಭಿವೃದ್ಧಿ ಬ್ಯಾಂಕ್ ಅಂಥೇಳಿ ಮಾಡಿಕೊಂಡ್ರು, ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ. ಓಕೆ, ಈಗ ಅದನ್ನು ಬ್ರಿಕ್ನ ಅಭಿವೃದ್ಧಿ ಬ್ಯಾಂಕ್ ಆಗಿ ಕೂಡ ಕನ್ವರ್ಟ್ ಆಗಿದೆ. ಸೊ ಎರಡೂ ಚಾಲ್ತಿಯಲ್ಲಿದೆ, ಬ್ರಿಕ್ಸ್ ಕೂಡ ಇದೆ, ಬ್ರಿಕ್ನ ಅಭಿವೃದ್ಧಿ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಸೊ ಈಗ ಅದರದ್ದು ಟೋಟಲಿ 13 ಸಮ್ಮೇಳನಗಳು, ಶೃಂಗಸಭೆಗಳು ನಡೆದಿದೆ. ಸೊ ರೀಸೆಂಟಾಗಿ 2021 ಸೆಪ್ಟೆಂಬರ್ 9ರಂದು, 2021 ಸೆಪ್ಟೆಂಬರ್ 9ರಂದು ಅದರ 13ನೇ ಸಮ್ಮೇಳನ ನಡೆದಿತ್ತು. ಓಕೆ, ಸೊ ಇನ್ನೊಂದು ಇಲ್ಲಿ ಏನಿದೆ, ಒಂದು ಲಾಜಿಕ್. ಮೊದಲೇ ಸಮ್ಮೇಳನ ಬ್ರಿಕ್ ಸ್ಟಾರ್ಟ್ ಮಾಡೋದು ಸಿರಿಲ್ ವೈಸ್ ಸ್ಟಾರ್ಟ್ ಮಾಡ್ತದೆ. ಫಸ್ಟ್ ಬ್ರೆಜಿಲಲ್ಲಿ ನಡೀತಂದರೆ ಅದರ ನೆಕ್ಸ್ಟ್ ಸಮ್ಮೇಳನ ಆಬ್ವಿಯಸ್ಲಿ ರಷ್ಯಾನಾಗ ನಡೀತದೆ, ನೆಕ್ಸ್ಟ್ ಇಂಡಿಯಾನಾಗೆ, ನೆಕ್ಸ್ಟು ಚೀನಾನಲ್ಲಿ, ಈಗ ಸೌತ್ ಆಫ್ರಿಕಾ ಕೂಡ ಸೇರಿಕೊಂಡಿದೆ. ಸೊ ನೆಕ್ಸ್ಟ್ ಸೌತ್ ಆಫ್ರಿಕಾನಲ್ಲಿ. ಓಕೆನಾ? ಈ ಥರ ಇರ್ತದೆ. ಇಲ್ಲಿದೆ ನೋಡಿ, ಈ ಇಮೇಜಲ್ಲಿ ನಿಮಗೆ ಕಾಣ್ತದೆ 5 ದೇಶಗಳ ಇವರು ಪ್ರಧಾನ ಮಂತ್ರಿಗಳು. ಇದು ಬ್ರಿಕ್ ಒಕ್ಕೂಟ, ಬ್ರಿಕ್ಸ್. ಸೊ ನೆಕ್ಸ್ಟ್ ಕ್ವಶನ್, ನಿಮ್ಗೆ ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 15 ಜನವರಿ, ಆಪ್ಷನ್ ಬಿ 16 ಡಿಸೆಂಬರ್, ಆಪ್ಷನ್ ಸಿ 16 ಸೆಪ್ಟೆಂಬರ್, ಆಪ್ಷನ್ ಡಿ 25 ಏಪ್ರಿಲ್. ಯಾವುದಿನ ಇರ್ಬೋದು? ವೆನ್ ಈಸ್ ದ ವರ್ಲ್ಡ್ ಓಜೋನ್ ಡೇ ಸೆಲೆಬ್ರೇಟೆಡ್? ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 16 ಸೆಪ್ಟೆಂಬರ್ ಆಚರಿಸ್ತಿದ್ದಾರೆ. ಏನಕ್ಕೆ ಆಚರಿಸ್ತೀವಿ ಅಂದರೆ, ನಮ್ಮ ಇಡೀ ಭೂಮಿನ ರಕ್ಷಣೆ ಮಾಡ್ತಿದೆ ಓಜೋನ್ ಪದರು. ಸೊ ಆ ಪದರನ್ನು ರಕ್ಷಣೆ ನಾವು ಮಾಡಬೇಕಲ್ವಾ? ಈಗ ಎಲ್ಲ ಪೊಲ್ಯೂಷನಿಂದ, ಈ ಕೆಟ್ಟ ವಾಹನಗಳದ್ದು ದಟ್ಟ ಹೊಗೆಯಿಂದ ಎಲ್ಲ ಹಾಳಾಗ್ತಿದೆ. ಸೊ ಅವತ್ತಿನ ದಿನ ಅದ್ರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ ಎಲ್ಲರಿಗೂ ಒಂದು ಅರಿವು ಮೂಡಿಸ್ಬೇಕು ಅನ್ನೋದು ಆ ವಿಶ್ವ ಓಜೋನ್ ದಿನದ ಒಂದು ಮುಖ್ಯ ಉದ್ದೇಶ. ಸೆಪ್ಟೆಂಬರ್ 16ನ್ನು ಯುಎನ್ ಜನರಲ್ ಅಸೆಂಬ್ಲಿಗೆ ಓಜೋನ್ ಪದರದ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವೆಂದು ಗೊತ್ತುಪಡಿಸಿದೆ. ಅದನ್ನು ರೂಢಿಗೆ ತಗೊಂಬಂದಿದ್ದು 1994ರಲ್ಲಿ. ಓಕೆ, ಸೊ ಇದಿಷ್ಟು ಈ ಕ್ವಶನ್ ಬಗ್ಗೆ. ನೆಕ್ಸ್ಟ್ ಕ್ವಶನ್, ನಿಮ್ಗೆ ಪೂರ್ಣ ಕುಂಭಮೇಳವನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಕುಂಭಮೇಳ ಹೆಸರು ಕೇಳಿರ್ತೀರಾ ನೀವು. ಸೊ ಅದನ್ನು ಎಷ್ಟು ವರ್ಷಕ್ಕೊಂದ್ಸಲ ನಡೆಸ್ತಾರೆ ಅಂತೇಳಿ ಕೇಳಾರ. ಆಪ್ಷನ್ ಎ ಇದೆ ಪ್ರತಿ 8 ವರ್ಷಗಳಲ್ಲಿ, ಪ್ರತಿ 12 ವರ್ಷಗಳಿಗೊಮ್ಮೆ, ಪ್ರತಿ 6 ವರ್ಷಗಳಿಗೊಮ್ಮೆ, ಪ್ರತಿ 4 ವರ್ಷಗಳಲ್ಲಿ ಒಮ್ಮೆ. ಯಾವುದಿರ್ಬೋದು? ಸೊ ಆನ್ಸರ್ ಕೊಟ್ಟಿದ್ದಾರೆ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತೈತಿ ಅಂಥೇಳಿ.
ಎಲ್ಲಿ ಏನು ಇಲ್ಲಿದೆ ನೋಡಿ ಈ ಇಮೇಜಲ್ಲಿ ನಿಮಗೆ ಕಾಣ್ತಿದೆ ಅದ್ರ ಡೀಟೇಲ್. ಕುಂಭಮೇಳ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ತೀರ್ಥಯಾತ್ರೆ ಅಥವಾ ಹಬ್ಬವಾಗಿದೆ. 12 ವರ್ಷಕ್ಕೆ ಒಂದ್ಸಲ ನಡೀತದೆ. ಅಲಹಾಬಾದ್, ಹರಿದ್ವಾರ, ನಾಸಿಕ್, ಉಜ್ಜಯಿನಿ 4 ನದಿ ತೀರದ ಯಾತ್ರಾ ಸ್ಥಳಗಳಲ್ಲಿ ಇದನ್ನು ಸುಮಾರು 12 ವರ್ಷಗಳಿಗೊಮ್ಮೆ ಮಾತ್ರ ಆಚರಿಸಲಾಗುತ್ತದೆ. ಇದರ ಆಚರಣೆಗೆ ಒಂದು ಮೇನ್ ಉದ್ದೇಶ ಏನಂದ್ರೆ ಅವ್ರದ್ದು ಏನಕ್ಕೆ ಅವರು 12 ವರ್ಷದ ಮಟ್ಟ ಕಾಯ್ತಿರ್ತಾರೆ ಯಾಕಂದ್ರೆ ಈ ನಾಗಸಾಧುಗಳು ಎಲ್ಲರೂ ಅದನ್ನು ಸೇರಿ ಮಾಡ್ತಾರೆ. ಅಲ್ಲಿ ಅವ್ರದ್ದೇನು ನಂಬಿಕೆ, ಈ ಕುಂಭಮೇಳದಲ್ಲಿ ಆ 4 ನದಿಗಳು ಏನಿದಾವಲ್ಲ ಅಲ್ಲಿ ಮುಳುಗಿ ಎದ್ರೆ ಅವರು ಮಾಡಿದ ಪಾಪ ಎಲ್ಲ ನಾಶ ಆಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ಇದೆ. ಓಕೆ, ಸೊ ಆ ನಂಬಿಕೆಗೋಸ್ಕರ ಅದನ್ನು 12 ವರ್ಷಕ್ಕೊಂದ್ಸಲ ಕುಂಭಮೇಳ ಅಂಥೇಳಿ ಆಚರಿಸ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಕಾಳಿದಾಸನ ಕೃತಿ ಯಾವುದು? ಆಪ್ಷನ್ ಎ ಕುಮಾರ ಸಂಭವಂ, ಆಪ್ಷನ್ ಬಿ ಮಾಲತಿ ಮಾಧವ್, ಆಪ್ಷನ್ ಸಿ ಕಿರಾತಾರ್ಜುನಯ, ಆಪ್ಷನ್ ಡಿ ಕಿರಾತಾರ್ಜುನಯಂ ಮತ್ತು ಕುಮಾರ ಸಂಭವಂ ಎರಡು ಅಂತ ಹೇಳ್ಯಾರ. ಯಾವುದು ಕಾಳಿದಾಸನ ಕೃತಿ? ಆಪ್ಷನ್ ಎ ಕುಮಾರ ಸಂಭವಂ. ಇಲ್ಲಿ ಡೀಟೇಲ್ ಇದೆ ನೋಡಿ, ಕಾಳಿದಾಸಂದು ಕುಮಾರ ಸಂಭವಂ ಮೇಘದೂತ ಅಭಿಜ್ಞಾನ ಶಾಕುಂತಲ. ಭಾವಭೂತಿದು ಮಹಾವೀರ ಚರಿತೆ, ಮಾಲತಿ ಮಾಧವ ಉತ್ತರರಾಮ ಚರಿತೆ, ಭಾರತಿದು ಭಾರವಿಯದು ಆ್ಯಕ್ಚುಲಿ ಭಾರವಿ ಭಾರವಿ ಈ ಕವಿ ಹೆಸರು ಭಾರವಿದು ಕಿರಾತಾರ್ಜುನ ಎಂ ಅಂಥೇಳಿ. ಇದಿಷ್ಟು ಇವ್ರದ್ದು ಡೀಟೇಲ್. ಕವಿ ಕಾಳಿದಾಸ ಬರೆದಿದ್ದು ಭಾವಭೂತಿದು ಭಾರವಿದು. ಓಕೆ, ನೆಕ್ಸ್ಟ್ ಕ್ವಶನ್, ರಾಜ ರವಿ ವರ್ಮ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ರವಿವರ್ಮ ಕೇಳಿರ್ತೀರ. ಆಪ್ಷನ್ ಎ ಸಾಹಿತ್ಯ, ಆಪ್ಷನ್ ಬಿ ಸಂಗೀತ, ಆಪ್ಷನ್ ಸಿ ಚಿತ್ರಕಲೆ, ಆಪ್ಷನ್ ಡಿ ನೃತ್ಯ. ಒಂದು ಸಾಂಗ್ ಇದೆ ರವಿವರ್ಮನ ಕುಂಚದ ಅಂತೇಳಿ. ಕುಂಚದ ಮೀನ್ಸ್ ಅವರು ಏನು ಮಾಡ್ತಿದ್ರು? ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್, ಚಿತ್ರಕಲೆ. ಹೌದಾ, ರಾಜಾ ರವಿವರ್ಮ ಒಬ್ಬ ಪ್ರಸಿದ್ಧ ಭಾರತೀಯ ವರ್ಣಚಿತ್ರಕಾರ ಮತ್ತು ಕಲಾವಿದ. ಅವರು ಭಾರತೀಯ ಕಲೆ ಇತಿಹಾಸದಲ್ಲಿ ಶ್ರೇಷ್ಠ ಚಿತ್ರಕಾರರಾಗಿದ್ದಾರೆ. ಅವರ ಕೃತಿಗಳು ಸಂಪೂರ್ಣವಾಗಿ ಭಾರತೀಯ ಸಂವೇದನೆ ಮತ್ತು ಪ್ರತಿಮಾಶಾಸ್ತ್ರದೊಂದಿಗೆ ಯುರೋಪಿಯನ್ ಶೈಕ್ಷಣಿಕ ಕಲೆ ಸಮ್ಮೇಳನದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಸೊ ಗ್ರೇಟ್ ಇಂಡಿಯನ್ ಚಿತ್ರಕಲಾಗಾರ, ಇಂಡಿಯಾದಿಂದ ಕೈಸರಾಯ್ ಹಿಂದ್ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರಂತೆ. ಓಕೆ, ಸೊ ಅವ್ರ ಪೇಂಟಿಂಗ್ಸ್ ನೋಡ್ಬೇಕಂದ್ರೆ ಇಲ್ಲದ ನೋಡ್ರಿ. ಓಕೆನಾ, ರಾಜಾ ರವಿವರ್ಮನ ಪೇಂಟಿಂಗ್ಸ್ ಇನ್ನೂ ತುಂಬ ಇದ್ದಾವೆ, ಅದರಲ್ಲಿ ಸೆಲೆಕ್ಟೆಡ್ ಹಾಕಿದ್ದೀನಿ ಅಷ್ಟೆ. ಸೊ ನೆಕ್ಸ್ಟ್ ಕ್ವಶನ್, ನನಗೆ 2017 ಆಚರಿಸಲಾದ ಪುಲಿಕಲಿ ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಒಡಿಶಾ. ಯಾವುದೇ ಯಾವ ರಾಜ್ಯದಿದು ಪುಲಿಕಲಿ? ಪುಲಿಕಲಿ ಜಾನಪದ ನೃತ್ಯ ಯಾವ ರಾಜ್ಯದ ಜಾನಪದ ನೃತ್ಯ ರೂಪವಾಗಿದೆ ಅಂತ ಕೇಳಾರ. ಆಪ್ಷನ್ ಸಿ ಕೇರಳ, ಕೇರಳದ ಜಾನಪದ ನೃತ್ಯ ರೂಪ ಅಂತೆ. ಇಲ್ಲಿದೆ ನೋಡಿ ಇಮೇಜಲ್ಲಿ, ಅದು ಏನಿರುತ್ತಂದ್ರೆ ಕೇರಳ ರಾಜ್ಯದ ಒಂದು ಮನೋರಂಜನಾ ಜಾನಪದ ಕಲೆಯಾಗಿದೆ. ಕೇರಳದಲ್ಲಿ ಆಚರಿಸಲಾಗುವ ವಾರ್ಷಿಕ ಸುಗ್ಗಿಯ ಹಬ್ಬವಾದ ಓಣಂ ಸಂದರ್ಭದಲ್ಲಿ ಜನರನ್ನು ರಂಜಿಸಲು ಇದನ್ನು ಪ್ರದರ್ಶನ ಮಾಡ್ತಾರೆ. ಅದು ಇಲ್ಲಿ ಪುಲಿಕಲಿ ಅಂದರೆ, ಪುಲಿ ಅಂದರೆ ಹುಲಿ, ಅಲ್ಲಿ ಕೇರಳನಲ್ಲಿ ಅದು ಆ ರೀತಿ ಅಂತಾರೆ, ಅವ್ರ ಭಾಷೆಯಲ್ಲಿ ಪುಲಿ ಅಂತಾರೆ. ಇಲ್ಲಿ ನೋಡಿ ಹುಲಿ ವೇಷನೇ ಇರ್ತದೆ, ಅವರೆಲ್ಲರೂ ಅದೇ ವೇಷನೇ ಹಾಕ್ಕೊಂಡಿರ್ತಾರೆ. ಈ ಇಮೇಜಲ್ಲಿ ನಿಮಗೆ ಕ್ಲಿಯರ್ ಆಗ್ತಿದೆ. ಓಕೆ, ಹುಲಿ ಬಣ್ಣದ ಉಡುಗೆ ಮತ್ತು ಸಂಗೀತ ವಾದ್ಯ ಉಡುಕು ಪುಲಿಕಲಿ 1886 ಸ್ಥಾಪಿಸಲಾಯಿತು. ಓಕೆನಾ, ಸೊ ಇದಿಷ್ಟು ನಿಮಗೆ ಇವತ್ತಿನ ಸ್ಟ್ಯಾಟಿಕ್ ಜಿಕೆನಲ್ಲಿ ಇವತ್ತಿನ ಕ್ವಶನ್ಸು. ಸೊ ಎಲ್ಲರಿಗೂ ಕ್ಲಿಯರ್ ಆಗಿತ್ತು ಅಂತ ಅಂದ್ಕೊಂಡೇನಿ. ಮತ್ತೆ ಮತ್ತೊಂದಿಷ್ಟು ಕ್ವಶನ್ ಜೊತೆ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು.